ಗೋಕಾಕ್ ಬಸ್ ಸ್ಟ್ಯಾಂಡ್ ಹೋಗಿ ನೋಡ್ರಿ ಹೆಣ್ಮಕ್ಳು ಅಡ್ಡಾಡಕ್ಕೆ ಜಾಗ ಇಲ್ಲ. ಬಿ ಜೆ ಪಿ ಅನ್ನೋರು ಕಟ್ಟಿ ಓದಾಕ್ರಿ, ಅದಕ್ಕೆ ನಾವು ಕಾಂಗ್ರೆಸ್ ಅವ್ರಿಗೇನ ಅಸ್ತಾಕ್ ಹಾಕ್ತೀವಿ ನೋಡಿ ಒಟ್ಟು ನಮಗೆ ಅವ್ರಿಗೆ ಹಾಕ್ಬೇಕಂತ ಅನಿಸ್ತತ್ರಿ. ನೀವು ರೊಕ್ಕ ಮಾಡಿದಾರ್ಗ ರೀ, ರೊಕ್ಕ ಮಾಡಿದಾರ. ಮೋದಿ ಸಾತ್ರ ಮೋದಿ ಇದ್ರೆ ಮೋದಿ ಮೇಡಮ್. ನಾವು ಈಗ ಏನು ಹುಷಾರು, ಮೋದಿ ಎಲ್ಲ ಮಾಡಿಬಿಟ್ಟ. ಆರ್ಥಿಕವಾಗಿ ಕರ್ನಾಟಕ ದಿವಾಳಿ ಎದ್ದೈತಿ. ಇನ್ನು ಕೆಲವೇ ದಿವಸದಾಗ ಇದು ಗೌರ್ಮೆಂಟ್ ದಿವಾಳಿ ಹೇಳ್ತದೆ. ಒಂದು ಪಂಜಾಬ್ ಆಯಿತು, ಈ ಕೇರಳ ಆಯಿತು, ನೆಕ್ಸ್ಟ್ ಇದೆ ಕರ್ನಾಟಕ. ಆ ರೊಕ್ಕ ಕೊಡ್ತಾರೆ ಅವ್ರಿಗೆ ಬೇಕನ್ನೋದ್ರಲ್ಲೇ ಅವ್ರೆ ಹಾಕುತ್ತೆ. ಯಾರ್ಯಾರು ಒಟ್ಟು ಹಾಕಿಬಿಡ್ದೇವು, ಯಾವ್ದಕ್ಕೆ ಹಾಕೊಂಡು ಅವು ಹೇಳ್ರಿ ನೀವು. ಹೆಂಗಸರಿಗೆ ಗಂಡಸರಿಗೆ ಏನಾಗೈತ್ರಿ? ನಮ್ಮ ದುಡ್ಡನ್ನೇ ನಮ್ಗೆ ಕೊಡ್ತಾ ಇದ್ದಾರೆ. ಹಾಂ ಹಸ್ತಾರೆ, ನಮ್ಗೆ ಮಸ್ತ್ ಐತ್ರಿ, ಅವದ ನಮ್ಗೆ ಪಸಂದ್ ಆಗಿದ್ರಿ, ಅವ್ರಿಗೆ ಮಾಡಿದ್ರಿ. ಈ ಬಾರಿ ಗ್ಯಾರಂಟಿ ಯಾವ್ದಾದ್ರೆ ಅದು ಮೋದಿ ಗ್ಯಾರಂಟಿ ಮಾತ್ರ ನೋಡವ್ರಿ ಈ ಸಲ. ನಾವು ರೀ ಇವಾಗ ನೋಡ್ರಿ ಯಾವ ಈಗ ರೊಕ್ಕ ಬಿಡ್ಸಾತಾರ. ಜನಶಕ್ತಿ 2024 ಬಿಗ್ ನ್ಯೂಸ್ ಬಿಗ್ ಸಮೀಕ್ಷೆಗೆ ಸ್ವಾಗತ. ನಾನು ಭಾಗ್ಯಶ್ರೀ ಸುನ್ಗಾರ್. ನಾವೀಗ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಗೋಕಾಕ್ನ ಜನತೆ ಕೈ ಹಿಡಿತಾರ ಅಥವಾ ಕಮಲವನ್ನ ಮುಡಿಗೇರಿಸಿಕೊಳ್ತಾರ, ಏನ್ ಹೇಳ್ತಾರೆ ಗೋಕಾಕ್ ಜನತೆ ಕೇಳ್ಕೊಂಡು ಬರೋಣ ಬನ್ನಿ. ಸಪೋರ್ಟ್ ಯಾರಿಗೆ ಮಾಡ್ರಿ ಏನ್ ರೈತರಿಗೆ ಯಾರು ಚಲೋ ಮಾಡ್ತಾರ ಅವ್ರಿಗೆ ಮಾಡಿದ್ರಿ? ಈಗ ಕಾಂಗ್ರೆಸ್ ಅವರೆಲ್ಲ ಇದನ್ನ ಕೊಟ್ಟಾರಲ್ರಿ, ಫ್ರೀ ಯೋಜನೆ ಕೊಟ್ಟಾರಲ್ರಿ, ಗ್ಯಾರಂಟಿ ಅವೆಲ್ಲ ಅನುಕೂಲ ಆಗ್ಯಾವ ಬರಾತಾರಲ್ಲ ಅಕ್ಕಾರ ಈಗ ಇಲ್ಲಿ ಇಲ್ಲಿ ಬರಾತಾರ ಇಲ್ಲಿ ಸಪೋರ್ಟ್ ಮಾಡೋರು ಏನ್ರಿ ಬಿಜೆಪಿ ಅವ್ರಿಗೆ? ಏನ್ ಮೋದಿ ನೋಡಿ ಬಿಜೆಪಿ ಮಾಡೋರು? ಮೋದಿ ಏನಿಲ್ಲರಿ ನಾವು ಇವ್ರಿಗೆ. ನಾವು ಮೋದಿ ರೀ. ಯಾಕ್ರಿ ಕಾಂಗ್ರೆಸ್ ಅವ್ರ ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟಾರಲ್ರಿ, ಅದೇನು ಅನುಕೂಲ ಆಗಿಲ್ಲ? ಗ್ಯಾರಂಟಿ ಕೊಟ್ರೆ ಏನು ಅನುಕೂಲ ಆಗಿಲ್ಲ ರೀ. ಎಲ್ಲ ಶಾಲಿ ಹುಡುಗರು, ಕಾಲೇಜ್ ಹುಡುಗರು ಎಲ್ಲ ತ್ರಾಸ ಆಗಿ. ಗೋಕಾಕ್ ಬಸ್ ಸ್ಟ್ಯಾಂಡ್ ಹೋಗಿ ನೋಡ್ರಿ ಹೆಣ್ಮಕ್ಳು ಅಡ್ಡಾಡಕ್ಕೆ ಜಾಗ ಇಲ್ಲ. ಮೇಂಟೆನೆನ್ಸ್ ಬೇಕಲ್ಲ, ಅವ್ನು ಖಾಲಿ ತೊಗೊಂಡು ಏನು ಮಾಡೋರು? ಅವ್ನು ಫ್ರೀ ತೊಗೊಂಡು ಈಗ ನಿಮ್ಮ ಮನೆಯವ್ರಲ್ಲ ಯುಟಿಲೈಸ್ ಮಾಡ್ಕೊಂಡ್ರೆ ದೇಶ ಅಭಿವೃದ್ಧಿ ಗಡಿ ದೇಶ ಒಟ್ಟು ನಮ್ಮ ಭಾರತ ಏನೈತಿ ವಿಶ್ವಗುರು ಆಗ್ಬೇಕು ಅನ್ನೋದು ಮೋದಿ ಬೈಕ್ ಐತಿ. ಆ ಮೋದಿ ಬೈಕ್ ಅಟ್ಟ ನಾವು ಮೋದಿ ಗುರಿ ಬೆನ್ನತ್ತವ್ರು. ಕ್ಯಾಂಡಿಡೇಟ್ ಇಂಪಾರ್ಟೆಂಟ್ ಇಲ್ಲ, ಮೋದಿ ಇಂಪಾರ್ಟೆಂಟ್. ಅವ್ರು ಕ್ಯಾಂಡಿಡೇಟ್ ಏನೇ ಏನೂ ಇಲ್ಲ, ಒಟ್ಟು ದೇಶ ಇಂಪಾರ್ಟೆಂಟ್ ದೇಶ. ನಮ್ಮದು ಬಿಜೆಪಿ ಅನ್ನೋದು ಹಾಂ. ಗ್ಯಾರಂಟಿ ಯೋಜನೆ ಏನು ಉಪಯೋಗ ಇಲ್ಲ? ಗ್ಯಾರಂಟಿ ಏನು ಮಾಡೋ, ನಮ್ದೇ ತೊಗೊಂಡು ನಮ್ದೇ ಬರ್ಸತಾರ್ರೆ. ಹಗಲಿ ಇದನ್ನ ಮಾಡ್ದ ಕ್ವಾರ್ಟರ್ಕ್ಕೆ 60 ರೂಪಾಯಿ ತುಚ್ಚು ಮಾಡಿದಾರ್ರೆ. ಒಂದು ಕ್ವಾರ್ಟರ್ಕ್ಕೆ ಅವನ್ನೆಲ್ಲ ಕುಡಿಯಾರ ಮಧ್ಯಮ ವರ್ಗದ ಮಂದಿರೆ. ಮುಂದೀಗ ಒಂದು ಬ್ಯಾಂಕ್ ರಿನಿವಲ್ ಮಾಡೋಕೆ ಹೋದ್ರೆ 20 ರೂಪಾಯಿ ಸ್ಟಾಂಪ್ ಇಲ್ಲರಿ. ಈಗ 115 ರೂಪಾಯಿ ಸ್ಟಾಂಪ್ ಕೊಡ್ಬೇಕು ನಾವು. ಈಗ 10,000 ರೂಪಾಯಿ ಲೋನ್ ಹಳಿ ಹೊಸದು ಮಾಡೋಕತ್ರೆ. ಹಾಂ ಈಗ ಒಂದು ಎಕರೆಗೆ ಹೊಲ ತೊಗೊಂಡ್ರೆ 30,000 ರೂಪಾಯಿ ಐತೆ ಹಿಡಿದು ರಿಜಿಸ್ಟರ್ ಆಫೀಸ್ದಾಗ. ಈಗ ಸದ್ 1,00,000 ರೂಪಾಯಿ ಕೊಡ್ಬೇಕು ರೀ ಬರ್ಯಾಕೆ ಚಾರ್ಜ್. ಈ ಮಣಿಪಾಳಿ ಜಗಪಾಳಿ ಎಲ್ಲ ಹಳ್ಳ್ಯಾಗ ಗ್ರಾಮ ಪಂಚಾಯತ್ ಸರ್ಕಾರ ಸ್ಕ್ವೇರ್ ಫುಟ್ ಮ್ಯಾಗ ಹಾಕಿದಾರೆ ರೀ. ಖಂಡಾಪಟ್ಟಿ ಜಾಸ್ತಿ ಬರತ್ತವ್ ನಿರ್ಪಾಳಿ ಜಾಸ್ತಿ ಮಾಡಿದಾರೆ ರೀ. ಎಲ್ಲ ಜಾಸ್ತಿ ನಮಗೆ ತೊಗೊಂಡು ನಮಗೆ ಕೊಡತ್ತಾರ ರೀ ಅವ್ರೇನ? ಬಿ ಜೆ ಪಿ ಅನ್ನೋರು ಕಟ್ಟಿ ಓದಾಕ್ರಿ, ಅದಕ್ಕೆ ನಾವು ಬಳಕರ್ ಮಗ ಅವ್ರು ಕಾಂಗ್ರೆಸ್ಸಿಂದ ನಿಂತಾರ್ರಿ, ಬಿ ಜೆ ಪಿಂದ ಜಗದೀಶ್ ಶೆಟ್ಟರ್ ಅವ್ರದ್ದಾರೆ. ನೀವು ಯಾರಿಗೆ ಸಪೋರ್ಟ್ ಮಾಡೋರಿ? ಯಾರಿಗೆ ಸಪೋರ್ಟ್ ಮಾಡೋರಿ? ನಾವು ಬಿ ಜೆ ಪಿನ ಮಾಡೋದು. ಯಾಕ್ರಿ ಗ್ಯಾರಂಟಿ ಯೋಜನೆ ಎಲ್ಲ ಯಾಕೆ ಹಿಡಿದಿಲ್ಲ? ಗ್ಯಾರಂಟಿ ತೊಗೊಂಡು ಏನು ಮಾಡೋರು ನಾವು? ಗ್ಯಾರಂಟಿ ಇವತ್ತಿರ್ತದ್ರೆ ಹೋಗ್ತದ್ರಿ. ಹೌದಿಲ್ಲರಿ, ಅತಿ ಮುಖ್ಯವಾಗಿದ್ದ ದೇಶ ರೀ, ದೇಶಕ್ಕಾಗಿ ಓಟ್ ಹಾಕ್ಬೇಕು ಹೊರತು ರೀ ಈ ಗ್ಯಾರಂಟಿಗಳಿಗೋಸ್ಕರ ಅಲ್ಲ. ಯಾಕಂದ್ರೆ ನಾವೇ ದುಡಿಬೇಕು, ನಾವೇ ತಿನ್ನಬೇಕು. ನಮ್ಮ ಸಾಲ ಯಾರು ಹರಿಯಕ್ಕೆ ಸಾಧ್ಯ ಐತೇನು ರೀ? ಇಲ್ಲ, ನಾವು ದುಡಿದಾಗ ನಮ್ಗೆ ಬರಕ್ಕೆ ಸಾಧ್ಯ ಐತಿ. ಹಿಂಗಾಗಿ ನಾವು ಆದಷ್ಟು ಮಟ್ಟಿಗೆ ದೇಶ ಅನ್ನೋದು ಅಭಿಮಾನ ಇಟ್ಕೊಂಡ್ರೆ ನಾವು ಮೋದಿಯವ್ರಿಗೆ ಸಪೋರ್ಟ್. ನೀವು ಕ್ಯಾಂಡಿಡೇಟ್ ಇಂಪಾರ್ಟೆಂಟ್ ಇಲ್ಲ, ಮೋದಿ ಇಂಪಾರ್ಟೆಂಟ್? ಕ್ಯಾಂಡಿಡೇಟ್ ಅವಶ್ಯಕತೆನೇ ಇಲ್ಲ ರೀ, ನಮ್ಮ ಕ್ಯಾಂಡಿಡೇಟ್ ನೋಡೋಣ ಅಂತ ಅಂದ್ರೆ ನೀಡಿನ ಇಲ್ಲ ನಮಗೆ. ಏನಿದ್ರು ದೇಶ ಫಸ್ಟ್, ದೇಶ ಮೊದಲು, ಮೋದಿ ಬಿ ಜೆ ಪಿ. ನಾವು ಅವರು ನಮ್ಮ ಊರನ್ನ ಮಂದಿ ದೈವ ಹೇಳ್ತಾರಲ್ಲವ, ಅದಕ್ಕೆ ನೋಡೋದು. ಏನು ಅನಿಸ್ತದೆ ಬಿ ಜೆ ಪಿ ಮತ್ತು ಬಸ್ಸದೆಲ್ಲ ಫ್ರೀ ಕೊಟ್ಟಾರಲ್ರಿ ಕಾಂಗ್ರೆಸ್ ಅಂದ್ರು ಬ್ಯಾಡ್ರಿ ಅವ್ರ? ಕಾಂಗ್ರೆಸ್ದವ್ರಿಗೇನು ಅಸ್ತಾಕ್ ಹಾಕ್ತೀವಿ ನೋಡಿ ಒಟ್ಟು. ಅಸ್ತಾ ನಮ್ಗೆ ರೊಕ್ಕ ಧರ್ಮದವಿ ರೊಕ್ಕ ಹಚ್ಚಿದಾರಲ್ಲ, ಅಸ್ತಾನ ಹಾಕ್ತೀವಿ ನಾವು. ಅವ್ರು ಬೇಕಾದ ಹಸ್ತಾಕ್ ಹಾಕು. ಅಲ್ಲ ನೀವು ಯಾವ ಪಾರ್ಟಿ ಸಪೋರ್ಟ್ ಮಾಡಿರೋ ಅದಕ್ಕೆ ಡಿಸ್ಕ್ಲೋಸನ್ನೆಲ್ಲ ಅಲ್ರಿ. ಈಗ ಗ್ಯಾರಂಟಿ ಯೋಜನೆ ಅದು ಕೊಟ್ಟರು, ಅದೆಲ್ಲ ಹೆಲ್ಪ್ ಆಗಿ ಕಸ ಕಾಂಗ್ರೆಸ್ ಯಾವ ಗ್ಯಾರಂಟಿ ತೋದಿಲ್ಲ, ಪಟ್ಟು ತೋದಿಲ್ಲ. ನಾವು ಈಗ ನಿಮ್ಮ ಮನೆ ನಿಮ್ಮ ಹೆಂಗಸರು ತಗೋತಿರ್ತಾರಲ್ಲ? ಯಾರು ತೋದಿಲ್ಲ, ಇಲ್ಲ. ಬಸ್ ತಗೋ ಫ್ರೀ ಓಡಾಡಂಗಿಲ್ರಿ? 2,000 ರೂಪಾಯಿ ನಿಮ್ಮ ಮನೆಗೆ ಯಾರು ತಗೋತಾರೆ? ನಾವು ಮತ್ತೆ ಅದನ್ನ ಕೇಳ್ತಿಲ್ಲ ನೀವು. ರೇಟ್ ನೋಡು ಅಥವಾ ಮೋದಿ ನೋಡು? ಮೋದಿ ಮೋದಿ ನೋಡಿ, ಮೋದಿ ನೋಡ. ಯೋಜನೆ ಅವ್ರ ಕೈ ಇಡಂಗಿಲ್ಲ. ಹಾಂ ಹಾಂ, ಇದು ಬಿತ್ತ ನಾಳೆ ಓತಂದ ಹೋಗೋದ ನಮ್ಮ ಮನೆಗೆ. ಅವರು ವೋಟ್ ಫಾರ್ ಕಾಂಗ್ರೆಸ್. ಎಸ್ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಿಂತನೂ ಕಾಂಗ್ರೆಸ್ ಈಸ್ ಬೆಸ್ಟ್.
ಕೊಟ್ಟಿದ್ದ ಯೋಜನೆ ಎಲ್ಲ ವರ್ಕ್ ಆಗತ್ತಾ ಅಂತ ಆಗಾಗತ್ತಾವ. ಇನ್ನು ಒಂದು ಬೆಸ್ಟ್ ಯೋಜನೆ ತರ್ತಾರ ಅವ್ರ ಅನ್ನೋ ಹೋಪ್ ಐತಿ. ಬಟ್ ಕಾಂಗ್ರೆಸ್ ಇಸ್ ಬೆಸ್ಟ್ ಹಸ್ತಕ್ ರೀ. ಯಾಕ್ರಿ ಗ್ಯಾರಂಟಿ ಯೋಜನೆ ಎಲ್ಲ ಅನುಕೂಲ ಆಗ್ಯಾವ ರೀ? ಹ್ಞೂ ರೀ, ಹ್ಞೂ ರೀ. 2000 ರೂಪಾಯಿ ಬರಾದಿತ್ತು ರೀ ಅಕೌಂಟ್? ಬರಾದಿತ್ತು ರೀ. ಬಸ್ ಚಲೋ ಆಗೈತೆ ರೀ? ಬಸ್ ಎಲ್ಲ ಫ್ರೀ ಐತ್ರಿ? ಎಲ್ಲೆಲ್ಲಿ ಪ್ರವಾಸ ಮಾಡಿರಿ? ಎಲ್ಲಿ ಹೋಗಿಲ್ರಿ, ಇಲ್ಲೇ ಹೋಗಾಕ ಅಷ್ಟೇ ರೀ. ಆ ಕಡೆ ಕಡೆ ಎಲ್ಲಿ ಪ್ರವಾಸ ಮಾಡಿಲ್ರಿ? ಆದರೂ ಚಲೋ ಆದ್ರಲ್ಲ ರೀ, ನಮಗೆ ಮಾತ್ರ ಅನುಕೂಲ ಐತ್ರಿ. ಹ್ಞೂ, ಮಕ್ಕಳು ಪಿ ತುಂಬುದ್ರಿ, ಮತ್ತು ನಮಗೇನೋ ಒಂದು ಎಲ್ಲ ಅನುಕೂಲ ಐತೆ ಬಿಡ್ರಿ. ಅದು 2000 ರೂಪಾಯಿ ಬರಾದಿತ್ತು ಕರೆ ರೀ, ನಮಗೆ ಅನುಕೂಲ ಐತೆ ರೀ, ಚಲೋ ಐತ್ರಿ. ಹಾಂ, ಹ್ಞೂ ರೀ. ನಾವು ಎಲ್ಲ ಬರೀ ಇಲ್ಲ, ಯಾರಿಗೆ ಸಪೋರ್ಟ್ ಮಾಡೋರಿ ಈಗ? ಕಾಂಗ್ರೆಸ್ಗೋ ಬಿಜೆಪಿಗೋ ಆಮೇಲೆ ಇವ ನಮಗೆ ಗೊತ್ತಿಲ್ಲ. ಯಾರು ಈಗ ಫ್ರೀ ಗ್ಯಾರಂಟಿ ಕೊಟ್ಟಾರಿಲ್ರಿ, ಬಸ್ ಫ್ರೀ ಆಗೈತಿ, 2000 ರೂಪಾಯಿ ಎಲ್ಲ ಬರತ್ತೋ ಕಾಂಗ್ರೆಸ್ದಿಂದ ಅನುಕೂಲ ಆಗೈತು. ಏನು ಅವರೇ ಇರಲ್ಲ ಅಂತೂ, ಏನು ಬೇಡ ಮೋದಿ ಬರ್ಲಂತ ಯಾವ್ದು ನೋಡಿ, ಯಾರಕ್ಕೆ ಹಾಕಾರ ಅಂತೂ ಅದಕ್ಕೆ ಹಾಕ್ರಿ. ನಮಗೆ ಅವ್ರಿಗೆ ಹಾಕ್ಬೇಕಂತ ಅನಿಸ್ತತ್ತು ರೀ. ನೀವು ರೊಕ್ಕ ಮಾಡಿದಾರೀ ರೀ, ರೊಕ್ಕ ಮಾಡಿದಾರೆ 2000 ರೂಪಾಯಿ ಕೊಟ್ಟಾರಿ. ಹ್ಞೂ, ಮತ್ತು ಅವ್ರಿಗೆ ಮಾಡಿದ್ಲ. ಈಗ ನಮ್ಗೆ ಎಷ್ಟು ತಿಂಗಳು, ಎಂಟೆಂಟು ತಿಂಗಳ ಪಗಾರ ಬಂದು ನಮ್ಮ, ಮತ್ತು ಅವ್ರಿಗೆ ಮಾಡಿದ್ಲ ಬರ್ತತ್ರಲ್ಲ. ನಾವು ಅವ್ರಿಗೆ ರೀ, ನಾವು ಬಸ್ ಫ್ರೀ ಐತ್ರಿ, ನಮ್ಗೆ ಒಟ್ಟಿಗೆ ಕೊಡಾಕತ್ತಾರ ರೀ. ನಾವು ಅವ್ರಿಗೆ ಮಾಡಿನ್ರಲ್ಲ, ಮತ್ತೆ ಈಗ ಅನುಕೂಲ ಸಹ ಎಟ್ ಆಗ್ಯಾರ, ಮತ್ತೆ ಹೆಣ್ಮಕ್ಳಿಗೆ ಎಷ್ಟು ಸಹ ಹೆಲ್ಪ್ ಮಾಡಿದಾರೆ, ಮಾಡಿನ್ರಲ್ಲ ಸರ್. ಇದಕ್ಕೆ ಫ್ರೀ ಯೋಜನೆ ಎಲ್ಲ ಅನುಕೂಲ ಆಗತ್ತವ್ರಿ? ಅನುಕೂಲ ಆಗಿದಾವ್ರಿ. ಏನು ಸಾ ಬರತ್ತವ್ರಿ ಕೊಡಿ, ಏನು ಶಾಲಿ ಮಕ್ಕಳದನ್ನ ಅಟ್ ನೋಡ್ರಿ, ಅವ್ಕಾಟ್ ತ್ರಾಸ ಆಗತ್ತೆ ರೀ. ನೋಡಿ ಸರಿ, ಹ್ಞೂ ರೀ. ಬಸ್ನಾಗರು ಅಟ್ ತೀದಾಗತ್ತವ್ರೆ, ಅವ್ಕ ಅಟ್ ನೋಡ್ರಿ ಶಾಲಿ ಹುಡುಗರ್ದನ್ನ. ನಮಗೇನು ರೀ, ಕಾಂಗ್ರೆಸ್ ಹಸ್ತಾನಲ್ಲ, ಹಾಂ ಹಸ್ತಾರೆ ನಮ್ಮ ಮಾಸ್ತ ಐತ್ರಿ, ಅವದ ನಮ್ಮ ಪಸಂದ್ ಆಗಿದ್ರಿ, ಅವ್ರಿಗೆ ಮಾಡಿದ್ರಿ. ಸಲ ಬಿ ಜೆ ಪಿ ಕಾಂಗ್ರೆಸ್ ಎಲ್ಲ ಫ್ರೀ ಯೋಜನೆ ಕೊಟ್ಟರು? ಇಲ್ಲ ಇಲ್ಲ ರೀ, ನಮಗೆ ಸಪೋರ್ಟ್ ನಮಗೆ ಎಲ್ಲಿ ಇರ್ತಾರೆ ಅಲ್ಲಿ ಹಾಕೋದ್ರಿ, ಊಟ ಅಲ್ಲಿ ಹಾಕೋದು, ಅವ್ರು ಬಿಟ್ಟು ಅಲ್ಲಿ ಮಾಡಂಗಿಲ್ಲ ರೀ. ನಾವು ಮೋದಿಯವ್ರು ನೋಡು ಅಥವಾ ಕ್ಯಾಂಡಿಡೇಟ್ ನೋಡು ಹೆಂಗೆ? ಇಲ್ಲ ರೀ, ನಮ್ಮ ರಮೇಶ್ ಸಕೋರ್ ಮುಖ ನೋಡಿ ನಾವು ಹೋಗ್ತಾರಿಲ್ಲ. ಬಿ ಜೆ ಪಿ ಅಂದು, ಕಾಂಗ್ರೆಸ್ ಅಂದು, ಅಭಿ ಸಭೆ ಬಜಾರ್ಗ ರೇಟ್ ಸಭೆ ಜಾದಾ ಕರೆ, ಹಾಂ ಅಭಿ ಲೇಡೀಸ್ಗೂ ಸಭೆ ಬಸ್ಗೂ ಫ್ರೀ ಕರೆ, ಮರದ ಮನಕ್ಕೂ ಕ್ಯಾನ್ ನಾಯ್ಕರೆ ಕಾಂಗ್ರೆಸ್ ಸಭೆ ಲೇಡೀಸ್ಗೂ ಜಾದಾ ಕರೆನೆ, ಹಾಂ ಬಜಾರ್ ರೇಟ್ ಕಮ್ ಕರ್ನ ಪಡಿಂಗೇನೆ, ಓ ಬಸ್ಗೆ ರೇಟ್ ನೈ ಕರ್ನಾಗತ್ತ ಬೈಕೋಂಕು ಹಮಿ ಕ್ಯಾ ಕರ್ನ ಮರದ ಮನ ಸೋಚನೋ ತುಮಿ ಬಿ ಬಿ ಜೆ ಪಿ ಬಿ ಜೆ ಪಿ ಕ್ಯಾಂಡಿಡೇಟ್ ಅಲ್ರಿ ಮೋದಿನವ್ರು. ಮೋದಿನವ್ರು ಕಾಂಗ್ರೆಸ್ದವ್ರು ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟಾರಲ್ಲ ಅವ ಏ ಅನುಕೂಲ ಆಗಿದ್ರಿ ಅದು. ಈ ಕೇಂದ್ರದಾಗ ನಾವು ಮೋದಿ ನೋಡ್ಬೇಕು, ಮೋದಿನ ಮಾಡ್ಬೇಕು. ಹಾಂ ಮೋದಿನ ನಾವು ನೋಡ್ರಿ ಮೇಡಮ್, ಅಪ್ಪಟ್ಟ ಮೋದಿ ಅಭಿಮಾನಿ, ಹುಟ್ಟ್ರ ಮೋದಿ ಸತ್ರ ಮೋದಿ, ಬಿ ಜೆ ಪಿಗೆ ನಾವು ಹೋಟಕವ್ರು. ನಾವು ಕಾಂಗ್ರೆಸ್ದವ್ರು ಮಾಡ್ಯಾರ್ಕ್ರಿ ಅದೆಲ್ಲ ಸರ್ಕಸ್ಗಳು ಲಾಸ್ ಆಗೈತೆ ಮೇಡಮ್. ಯಾಕಂದ್ರೆ ಮೋದಿ ಮ್ಯಾಲೆಲ್ಲ ಮಾಡತ್ತಾನೆ ಮೇಡಮ್. ಮೋದಿ ಬಂದಾಗ ದೇಶ ಎಲ್ಲ ಸುಧಾರಣೆ ಮಾಡ್ಯಾರು, ಅವ್ರದಂತ್ರ ಎಲ್ಲ ಚಲೋ ಆಗೈತಿ. ಈ ಕಾಂಗ್ರೆಸ್ದವ್ರು ಉಪಯೋಗಿಲ್ಲ. ಏನಿದ್ರೂ ನಾವು ಹುಟ್ಟ ಮೋದಿ ಅಭಿಮಾನಿ ಮೇಡಮ್. ಮೋದಿಗೆ ನಾವು ಹೋಟಕ್ಕವ್ರ, ಮೋದಿ ನನ್ನ ಹತ್ರವ್ರು. ನಾವು ಕ್ಯಾಂಡಿಡೇಟ್ ಇಂಪಾರ್ಟೆಂಟ್ ಅಲ್ಲ, ಮ್ಯಾಲೆ ನಾವು ಇಂಪಾರ್ಟೆಂಟ್. ನಮಗೆ ಮೋದಿ ಮೋದಿ ಸಾತ್ರ ಮೋದಿ ಇದ್ರೆ ಮೋದಿ ಮೇಡಮ್. ನಾವು ಯೋಚನೆಗಳೆಲ್ಲ ನೋಡು ಅಥವಾ ಕ್ಯಾಂಡಿಡೇಟ್ ನೋಡು ಹೆಂಗೆ? ಕ್ಯಾಂಡಿಡೇಟ್ ನೋಡಿ, ಜಗದೀಶ್ ಶೆಟ್ಟರ್ನ ಮನೆ ಕಳಿಸೋ ಲೆಕ್ಕದಾಗ ಅವ್ರೆ. ಯಾಕಂದ್ರೆ ಕಾಂಗ್ರೆಸ್ಗೆ ಹೋದ್ರಿ ಅವ್ರು, ಅಲ್ಲಿಯೋ ಪಕ್ಷ ಮೋಸ ಮಾಡಿದ್ರು. ಹಾಂ ಮತ್ತು ಇಲ್ಲಿ ಬಿಜೆಪಿಗೆ ಬಂದ್ರೆ ಈ ಸಲ ಮತ್ತೆ ಗೆದ್ದ, ಮತ್ತೆ ಪಕ್ಷದಾಗ ಇದು ಮಾಡ್ಕೊ ತೊಕೊಂಡ್ರೆ ಅವ ಈ ಸಲ ಮನೆ ಕಳಿಸಿ ಬಿಡಿದ್ರೆ ಅವನು ಜಗದೀಶ್ ಶೆಟ್ಟರ್ನ. ಕಾಂಗ್ರೆಸ್ ಏನು ಬಿ ಜೆ ಪಿ ಏನು ಇವೆಲ್ಲ ಮಾಡ್ತೀನಿ ಅಕ್ಕ, ಮತ್ತೇನು ಹುಷಾರೀಗ ಕಲ್ಲ ಹಿಂದೂಸ್ತಾನ್ದಾಗ ಏನು ಮಾಡಿದ್ದೆಲ್ಲ ಕಾಂಗ್ರೆಸ್ ಮಾಡೈತೆ, ಈಗ ಏನು ಹುಷಾರು ಮೋದಿ ಎಲ್ಲ ಮಾಡಿಬಿಟ್ಟ. ಏನು ಓದೋ ಮತ್ತೆ ಮತ್ತೊಂದು ನಾಲ್ಕು ಟೇಷನ್ ಓದೋ ಆಟ ಏರ್ಪಡ್ದು ಅವರ್ ಮಾಡಿದ ಬಗ್ಗೆ ಇಟ್ಲವತ್ತ ಸಪೋರ್ಟ್ ಮಾಡೋದು ಬಿ ಜೆ ಪಿ ರೀ. ಬಟ್ ಈಗ ಸಮೀಕ್ಷೆ ಮಾಡಿರಿ, ಎಲ್ಲೆಲ್ಲಿ ಸಮೀಕ್ಷೆ ಮಾಡಿರಿ, ಯಾವ ಸಮೀಕ್ಷೆ ಹೆಂಗೆ ಹೇಳಿದ್ರಿ? ಹೌದೇನ್ರಿ, ನಮ್ದು ಈಗ ಫಸ್ಟ್ ಅಭಿಪ್ರಾಯ ಮತ್ತೆ ಕೇಳಿದ್ರೆ ಬಿ ಜೆ ಪಿ ಸಪೋರ್ಟ್ ಮಾಡ್ತವ್ರೆ. ಇಲ್ಲಿ ಬಿ ಜೆ ಪಿ ನೀವು ಕ್ಯಾಂಡಿಡೇಟ್ ನೋಡಿ ಮಾಡ್ತೀರೋ ಅಥವಾ ಮೋದಿ ನೋಡಿ ಮಾಡ್ತೀರ? ಮೋದಿ ನೋಡಿ ಮಾಡ್ತಾರೆ, ಮೋದಿ ನೋಡಿ ಇಲ್ಲಿ ರಮೇಶ್ ಜಾರಕಿಹೊಳಿ ನೋಡಿ ಮಾಡ್ತೀರಿ ಮೇಡಮ್? ಬಿ ಜೆ ಪಿ ರೀ, ಬಿ ಜೆ ಪಿ ಪಕ್ಷದ ಸಿದ್ಧಾಂತ ನಮಗೆ ಒಪ್ಪಿಗೆ ಆಗೈತ್ರಿ ಬಿ ಜೆ ಪಿ ನಮ್ಗೆ. ಪಕ್ಷದ ಸಿದ್ಧಾಂತ ಮೇಡಮ್, ಮೋದಿ ಹೋದ್ರು ಮತ್ತೊಬ್ರು ಬರತ್ತಾರೆ, ಪಕ್ಷದ ಸಿದ್ಧಾಂತ ಒಂದೇ ಇರ್ತೈತೆ. ಬಿ ಜೆ ಪಿ ಪಕ್ಷಕ್ಕೆ ಸ್ಥಳೀಯವಾಗಿ ನಮ್ಮ ಶಾಸಕರು ಬಿ ಜೆ ಪಿನ ಅದಾರೆ, ಅದಕ್ಕೆ ನಾವು ಬಿ ಜೆ ಪಿ ನಮ್ಮ ನಾವೇನಿದ್ರು ಕಟ್ಟ ಬಿ ಜೆ ಪಿ ನಮ್ದು ಏನಿದ್ರು ನಮ್ದು
ಯಾಕೆ ನಮ್ಮ ರಮೇಶ್ ಸಾಗರ್ ನೋಡಿ ಮತ್ತು ಯಾಕೆ ಹೇಳ್ತಾನು ನಮ್ಮ ಮೇಲಿಂದ ಯಾಕೆ ಇವ್ರನ್ನ ನೋಡಿ ಎಲ್ಲ ಹೇಳ್ತಾನೆ ಮೋದಿ ಅವ್ರು ನೋಡಿ ಯಾಕೆ ಹೇಳ್ತಾನೆ ಏನು ಹೇಳಿ ಸಪೋರ್ಟ್ ಯಾರಿಗೆ ರೀ ನಿಮ್ದು ಲೋಕಸಭೆ ಚುನಾವಣೆ ಮೋದಿ ಅವರು BJP ಕಾಂಗ್ರೆಸ್ನವ್ರು ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟಾರಲ್ಲ ಏನು ಗ್ಯಾರಂಟಿ ಗ್ಯಾರಂಟಿ ಏನು ಉಪಯೋಗ ಆಗಿಲ್ಲ ದೇಶ ಆರ್ಥಿಕವಾಗಿ ಕರ್ನಾಟಕ ದಿವಾಳಿ ಎದ್ದತಿ ಯಾವುದೂ ಅಭಿವೃದ್ಧಿ ಕೆಲಸ ಆಗಿಲ್ಲ ಇದೆಲ್ಲ ಈ ಸಾರ್ವಜನಿಕರಿಗೆ ಏನೂ ಉಪಯೋಗ ಇಲ್ಲ ಇದು ಯಾವುದೇ ಗ್ಯಾರಂಟಿಗಳು ಉಪಯೋಗ ಇಲ್ಲ ಏನೂ ಇಲ್ಲ ದೇಶ ಉಳಿಬೇಕು ದೇಶ ಉಳಿದ್ರೆ ನಾವೆಲ್ಲ ಉಳಿತೇವೆ ಮುಂದಿನ ದಿನದಾಗ ಮೋದಿನ ಪ್ರಧಾನಿ ಆಗಬೇಕು ಈ ದೇಶಕ್ಕೆ ಅಂದರೆ ನಿಮ್ಗೆ ಕ್ಯಾಂಡಿಡೇಟ್ ಇಂಪಾರ್ಟೆಂಟ್ ಇಲ್ಲ ಮೋದಿ ನೋಡಿ ಮೋದಿ ಅವರ ಪ್ರಧಾನಿ ಆಗಬೇಕು ಎಸ್ ಮೋದಿ ಅವರ ಪ್ರಧಾನಿ ಆಗಬೇಕು ಮೋದಿ ಅವರು ಇನ್ನೂ ದೇಶವನ್ನು ಭಾಳ ಒಂದು ಮುಂದು ಒಯ್ಯೋ ಈ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವರ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿದರೆ ನಿಜವಾಗಲೂ ಹೆಮ್ಮೆ ಆಗ್ತದೆ ನಮಗೆ ಮೋದಿಯನ್ನು ನೋಡಿ ನಾವು ಈ ಸಲ ಕೂಡ ಅವರಿಗೆ ಓಟ್ ಹಾಕೋದು ಯಾವ ಗ್ಯಾರಂಟಿ ಎಲ್ಲ ದಿವಾಳಿ ಹೇಳ್ತಾವೆ ಆ ಗ್ಯಾರಂಟಿಗೇನು ಇದಿಲ್ಲ ಅವೆಲ್ಲ ನಿರುದ್ಯೋಗವನ್ನು ಸೃಷ್ಟಿ ಮಾಡ್ತಾವೆ ಅದಕ್ಕೆ ಅದ್ರ ಕಡೆ ಹೆಚ್ಚು ಲಕ್ಷ ಇಲ್ಲ ಬಟ್ ನಾವು ಮೋದಿ ಎಲ್ಲರೂ ಅಭಿಪ್ರಾಯ ಇರ್ತದೆ ಸಸ್ಪೆನ್ಸ್ ಸಪೋರ್ಟ್ ಮಾಡೋರಿ BJP ರೀ ಮೋದಿ ರೀ ಮೋದಿ ನೋಡ್ರಿ BJP ನೋಡ್ರಿ ಮೋದಿ ನೋಡ್ರಿ ಅಲ್ರಿ BJP ಕಾಂಗ್ರೆಸ್ ನಾವು BJP ರೀ BJP ಮೋದಿ ಅವ್ರು ನೋಡಿ ಕ್ಯಾಂಡಿಡೇಟ್ ನೋಡಿ ಎರಡು BJP ರೀ ಹಾಂ ಮೋದಿ ಅವ್ರು ನೋಡ್ರಿ ನಾ BJP ರೀ ನಮ್ಮ ರಮೇಶ್ ಸಾಗರ್ BJP ಅದಾರ ಅನ್ನೋದಕ್ಕೆ ನಾವು BJP ಮಾಡೋದು ಇನ್ನು ಕೆಲವೇ ದಿವಸದಾಗ ಇದು ಗೌರ್ಮೆಂಟ್ ದಿವಾಳಿ ಹೇಳ್ತದೆ ಒಂದು ಪಂಜಾಬ್ ಆಯಿತು ಈ ಕೇರಳ ಆಯಿತು ನೆಕ್ಸ್ಟ್ ಇದೆ ಕರ್ನಾಟಕ ಹಾಂ ಅದ ಅವ್ರು ಮಾಡುವ ಪರಿಸ್ಥಿತಿ ದಿವಾಳಿ ಹೇಳ್ತದೆ ಅಂತ BJP ನಮ್ಮ ಪಕ್ಷ ಅದು ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ ಬಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅದಕ್ಕೆ ಆ BJP ನಿಮ್ಮ 10 ವರ್ಷದಲ್ಲಿ ಏನು ಮಾಡ್ತಾಯಿದ್ದೆ ನಿಮಗೆಲ್ಲ ಗೊತ್ತಾಗೈತಿ ತಿರ್ಗಿ ಹೌದಲ್ರಿ ಎಲ್ಲ 5 ಗ್ಯಾರಂಟಿ ಯೋಜನೆಯವ್ರು ಕೊಟ್ಟರು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಜನ ರೆಸ್ಪಾನ್ಸ್ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಚಲೋ ಸಿಗ್ತಾ ಇದೆ ಇಡೀ ದೇಶದಲ್ಲಿ ಕರ್ನಾಟಕಕ್ಕೆ ಕಾಂಗ್ರೆಸ್ಗೆ ಜನವನ್ನು ಬೆಂಬಲವನ್ನು ಘೋಷಿಸ್ತಾ ಇದ್ದಾರೆ BJP ಸಪೋರ್ಟ್ ಮಾಡ ನಮ್ದಮ್ಮ ಕಾಂಗ್ರೆಸ್ ಅಮ್ಮ ಕಾಂಗ್ರೆಸ್ ಆರ್ ಎಲ್ಲರಿಗೂ ಬದಲಾವಣೆ ಮಾಡಿದ್ರೆ ಈ ಸಲ ಮತ್ತೊಂದು ಅವಕಾಶ ಕೊಡ್ನು ಕಾಂಗ್ರೆಸ್ ಅವರು ಕೇಂದ್ರಕ್ಕೆ ಕೊಟ್ಟಿದ್ರೆ 2 ಸಲ ಆಯ್ತು ರೀ ನಮ್ಮಲ್ಲಿ ಕೊಟ್ಟದ್ದು ಹೈಯೆಸ್ಟ್ 27 ಸೀಟ್ ಕೊಟ್ಟಿದ್ರು ಈ ಸಲ 17-18 ಕಾಂಗ್ರೆಸ್ ಆಗ್ತದೆ MP ಸೀಟ್ ನಾವು ಕಾಂಗ್ರೆಸ್ ಅನ್ನೋದು ರೊಕ್ಕ ಕೊಡ್ತಾರೆ ಅವ್ರಿಗೆ ಬೇಕನ್ನೋದ್ರಲ್ಲ ನಾವ್ರೆ ನಮ್ಗೆ ತಗೋಬೇಡಿಪ್ಪ ನಮ್ಗೆ ಹಾಕ್ಬೇಡ್ರಿ ನಮ್ಮ ನೀವು ಒಟ್ಟ ಬೇಡ್ರಪ್ಪ ನಮ್ಗೆ ಹಾಕ್ಬೇಡ ಕಾಂಗ್ರೆಸ್ ನೋಡ್ರಿ ಯಾವ ಯಾಕಂದ್ರೆ ಏನು ನೋಡಿದ್ರಿ ಮತ್ತು ಮೋದಿಗೆ ಏನು ಮಾಡಿದ್ರಿ ಗ್ಯಾಸ ಎಷ್ಟು ಮಾಡಿದ ಎಷ್ಟು 1400 ಮಾಡಿದ ಏನು ಲಾಭ ಮಾಡಿದಾರೆ ರೈತರು ಬಡಬೇಕರಿಗೆ ತಿಳ್ಕೊರ್ಲೆ ಏನು ಮಾಡಿದ ಏನು ಮಾಡಿದಾರೆ ನಾನು ಎಲ್ಲಿ ಅನ್ಕೊಳ್ರಿ ಎಷ್ಟು ಮಾಡಿದ್ರು ಹಾಂ ಇವು ತಿಂಗಳ 2000 ಬಿಡ್ತಾನೆ ನೀವು ಹೆಣ್ಮಕ್ಳಿಗೆ ಇಲ್ಲ ಲಾಭ ಅವನ ಲಾಭ ಹಾಂ ಮೊಯ್ ಇದು ಸಿದ್ದರಾಮಯ್ಯ ಬಿಟ್ಟಿದ್ದ ಆ ಲಾಭಲು ಮತ್ತು ಅವ ಏಟು ಬಿಟ್ಟನು ರೈತರಿಗೆ ಹಾಕುತ್ತ ಯಾರ್ಯಾರು ಒಟ್ಟು ಹಾಕಿಬಿಡ್ದೇವು ಇವರಿಗೆ ಅವ್ರಿಗೆ ಅಷ್ಟು ಹೇಳುವಂಗಿಲ್ಲ ಅವ್ರಿಗೆ ಅವರಲ್ಲ ಯಾವ್ದಕ್ಕೆ ಹಾಕೊಂಡೇ ಅವು ಹೇಳ್ರಿ ನೀವು ಯಾ ಮೋದಿಗೆ ಮಾಡ್ದೋ ಏನೋ BJP ಮಾಡ್ದೋ ಕಾಂಗ್ರೆಸ್ ಮಾಡ್ತಾ ಹೋಗಿ ನಾ ಸಿದ್ದರಾಮಯ್ಯ ರೀ ಅವರ ಬಸ್ ಫ್ರೀ ಮಾಡ್ಯಾರ ಮತ್ತು ಮೋದಿ ಎಲ್ಲ ಕಿರಲಕ್ಷ್ಮಿ ರಾಕ್ ಬರತ್ತಾವ ಮತ್ತು ಸಿದ್ದರಾಮಯ್ಯಗೆ ಮಾಡಿದ್ರಲ್ಲ ಮೋದಿ ಅವು ಮಾಡ್ಯಾನ್ರಿ ಅವಾಗ ಈ ಕರೆ ಈಗ ಹಾಂ ರೀ ಒಟ್ಟ ನಮಗೆ ಯಾರು ಚಲೋ ಮಾಡ್ತಾರೆ ಅವ್ರಿಗೆ ನೋಡ್ರಿ ನಾವು ಹಾಂ ಈಗ ಮುಂದಿನ ಅವ್ರು ಯಾರು ಮಾಡ್ತಾರೆ ಅನ್ನೋದು ಏನು ಗ್ಯಾರಂಟಿ ರೀ ಹೆಂಗೆ ಹೆಂಗೆ ಟೈಮ್ ಬರ್ತದೆ ಹೆಂಗೆ ಹೋಗಬೇಕಾರೆ
ಎರಡು ದಿವಸನಾಗ ಈಗ ಬಂದತ್ರಿ, ಇದು ಮೊದಲರ ಎಲ್ಲಿ ಇತ್ತು ರೀ, ಇದು ಈಗ ಎರಡು ದಿವಸ ಆತ್ರಿ ಬಂದ್ರಿ. ಅಂದರೆ ಒಟ್ಟು ಯಾರು ನಮಗೆ ಇದನ್ನು ಮಾಡ್ತಾರ, ಅದನ್ನ ಒಟ್ಟು ನಮ್ಮ ಮನುಷ್ಯನಾಗ ಆ ಟೈಮ್ದಾಗ ಏನು ಬುದ್ಧಿ ಕೊಡ್ತಾನೆ ಅದು ಮಾಡಿಬಿಡುದ್ರಿ. ಮೋದಿ ಮೋದಿನೇ ಬರ್ಬೇಕು. ನಮಸ್ಕಾರ ರೀ. ನಮಸ್ಕಾರ. ಬಿಜೆಪಿ ಸಪೋರ್ಟ್ ಮಾಡೋರು, ಕಾಂಗ್ರೆಸ್ ಸಪೋರ್ಟ್ ಮಾಡೋರು, ಯಾವ ಸಪೋರ್ಟ್ ಹಾಕೈತಿ ನೋಡಿದ್ರಿ. ಯಾಕಂದ್ರೆ ನಾವು ಹೆಂಗೆ ಹೇಳಕ್ ಬರ್ತೈತ್ರಿ ಈಗ ಹೆಂಗೆ ಬಿಜೆಪಿ, ನಾವೆಲ್ಲ ಬಿಜೆಪಿ ರೀ. ಬಿಜೆಪಿ ಮೋದಿಯವ್ರು ನೋಡೋ ಅಥವಾ ಜಗದೀಶ್ ಶೆಟ್ಟರ್ ಮೋದಿ ಅವ್ರು ನೋಡೇ ಮಾಡ್ಬೇಕಿರಲ್ಲ. ನಾವು ಮೋದಿ ಅವ್ರು ನೋಡೇ ಮಾಡಬೇಕು. ನಾವು ಇಲ್ಲಿ ಕ್ಯಾಂಡಿಡೇಟ್ ನೋಡೇನು ಮಾಡಬೇಕು. ನಮ್ಗೆ ಇಲ್ಲೆಲ್ಲ ನಮಗೆಲ್ಲ ಚೆಂದ ಮಾಡಿದಾರು, ನಮ್ಗೆ ಅವ್ರನ್ನ ನೋಡಿ ಮಾಡ್ಬೇಕು. ಈ ಕಾಂಗ್ರೆಸ್ದವ್ರು ಏನು ಮೂರು ದಿವಸ ಬರೋರ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಎಲ್ಲ ಕೊಟ್ಟರಲ್ಲ, ಎಲ್ಲ ಫ್ರೀ ಮಾಡ್ರಿ. ಏನು ಮಾಡೋದ್ರ ಅಂತ ತೊಗೊಂಡ್ಕೈಸಿ ಅಂದ ಯಾತಕ್ಕೆ ಉಪಯೋಗ ಐತ್ರಿ, ಅದು ಯಾರಿಗೇನು ಉಪಯೋಗ ಐತೆ, ಅದು ಏನು ಅನುಕೂಲ ಐತ್ರಿ, ಅದು ಏನು ಅನುಕೂಲ ಇಲ್ಲ. ಬಸ್ ಫ್ರೀ ಮಾಡಿರು, ಅದೇ ಡ್ರಾಪ್ ಉಳಿತು. ಮತ್ತು 2,000 ರೂಪಾಯಿ ತೊಗೊಂಡ್ರು, 2,000 ರೂಪಾಯಿ ತೊಗೊಂಡು ಮಣಿಮಾಲೆ ಹೆಣ್ಮಕ್ಳು ನಡ್ಸಕತ್ರು. ಇವರು ಡ್ರಿಂಕ್ ಮಾಡೋರು ಮತ್ತೆ ಎಲ್ಲ ಚೈನಿ ಮಾಡ್ಕೋತ ಐಡಾಡಕತ್ರು, ಅದಕ್ಕೆ ಮಾಡೋದಂಗಿರಲ್ಲ. ಇದು ಮತ್ತೆ ಲೋಕ್ ಕೆಡಿಸ್ತದಂಗೆ ಅಂತ್ರಿ. ಅದು ಬಿಜೆಪಿ ರೈತರು ಮಗಾರಮ್ಮ, ರೈತರು ಪೇ ಮಾಡ್ತಾರ, ಬಿಜೆಪಿ ಮಾಡ್ತಾರ. ಬಸ್ ಫ್ರೀ ಎಲ್ಲ ಅನುಕೂಲ ಆಗತ್ತೆ. ಹೆಂಗ ಫ್ರೀ ಆಗೈತಿ, ಕನ್ಫ್ಯೂಸ್ ಏನಾಗೈತಿ ರೀ, ಕನ್ಫ್ಯೂಸ್ ಮಾಡಿದಾರೆ. ಅವ ನಿಮ್ಮ ಹೆಂಗಸ್ರ ತಗೋತಾರ ಇಲ್ರಿ ಮನ್ಯಾಗ, ಅವ್ರಿಗೆ ಆತು ನಮ್ಮ ನಮಗೆ ಆತು. ಯಾಕ್ರೆ ಹೆಣ್ಮಕ್ಳಿಗೆ ಫ್ರೀ ಮಾಡ್ಯಾರು, ಮತ್ತು ಗಂಡ ಮಕ್ಕಳಿಗೆ ಏನು ಫ್ರೀ ಮಾಡಿಲ್ಲ, ಮತ್ತು ಬಡಬಕ್ಕರಿಗೆ ಅದು ಏನು ಇದು ಸಹಾಯ ಮಾಡಿಲ್ಲ. ಮೋದಿ ಅವರು ಎಲ್ಲ ಸಹಾಯ ಮಾಡ್ಯಾರು. ಕಾಂಗ್ರೆಸ್ ಕಾಂಗ್ರೆಸ್ ನಾವು ಪಕ್ಕ ಕಾಂಗ್ರೆಸ್ ನಾವು ಮೆಂಬರ್ ಅದು ಕಾಂಗ್ರೆಸ್ ಮಾಡೋದು ಕಾಂಗ್ರೆಸ್ ರೀ ಸಹಕಾರ ರೀ ಕಾಂಗ್ರೆಸ್ ಕಾಂಗ್ರೆಸ್. ನಾವು ಕಾಂಗ್ರೆಸ್ಗೆ ರೀ ಮೇಡಮ್. ಯಾಕಂದ್ರೆ ರೀ ಫಸ್ಟ್ ಅಂದರೆ ಬಸ್ ಫ್ರೀ ಮಾಡ್ಯಾರಿ ಮಳ ಅವ್ರಿಗೆ, ಯಾವಾಗ ಆಯುಷ್ನೊಳಗೂ ಫ್ರೀ ಇರಲಿಲ್ಲ. ಅವರು ಏನು ದೇವಸ್ಥಾನ ಅದು ಎಲ್ಲ ಹೊರಟಾರಿ, ಆಮೇಲೆ ಎಲ್ಲಿ ಬೇಕಾದ ಹೋಗ್ಬೋದು, ಎಲ್ಲ ಅನುಕೂಲ ಆಗಿದೆ. ಆಮೇಲೆ 2,000 ರೂಪಾಯಿ ಮನೆಯಲ್ಲೇ ಕೊಡ್ತಾರ್ರಿ, ಹೆಣ್ಮಕ್ಳ ಕೈಯಲ್ಲಿ ಹಣ ಬೇಕಲ್ರಿ ಏನೇ ಮಕ್ಕಳಿಗೆ ಹೋಗೋದು ಮಾಡೋದು. ಸೆಕೆಂಡ್ ಅವ್ರದ್ದು ಸಂಘ ತೆಗಿತಾರೆ, ಅದು ಇದು ಮಾಡ್ತಾರೆ. ಥರ್ಡು ಇದು ಕೊಟ್ಟಾರೆ ಏನ್ರಿ, ಲೈಟ್ ಬಿಲ್ ಫ್ರೀ ಮಾಡ್ಯಾರ, ಅದು ಭಾಳ ಅನುಕೂಲ ಆಗಿದ್ದೀರಿ. ಇದರಿಂದ ನಾವು ಕಾಂಗ್ರೆಸ್ಸಿಂದ ಭಾಳ ಸ್ಯಾಟಿಸ್ಫೈ ಅದೇವು ಮೇಡಮ್. ನಾವು ದೇಶ ನೋಡ್ತೀವಿ, ಪಕ್ಷ ನೋಡಲ್ಲ. ದೇಶಕ್ಕೆ ಯಾರು ಒಳ್ಳೇದು ಮಾಡ್ತಾರೆ ಅವ್ರಿಗೆ ಮಾಡ್ತೀವಿ. ಮೃಣಾಲ್ ಹೆಬ್ಬಾಳ್ಕರ್ ಕಾಂಗ್ರೆಸ್. ಫ್ರೀ ಗ್ಯಾರಂಟಿ ಎಲ್ಲ ಕೊಟ್ಟಾರಂತ, ಫ್ರೀ ಗ್ಯಾರಂಟಿನೂ ಆಯ್ತು ರೀ, ಆಮೇಲೆ ಕ್ಯಾಂಡಿಡೇಟು ಆಯಿತು. ಈಗ ನಡೆಸುವಂಥ ರಾಜ್ಯ ಸರ್ಕಾರನು ಚೆನ್ನಾಗಿ ನಡೆಸ್ತಾ ಇದೆ. ಸರಿ, ಬರೀ ಬಿ ಜೆ ಪಿ ಸಪೋರ್ಟ್ ಮಾಡ್ತೀರಾ ಕಾಂಗ್ರೆಸ್ಗೆ? ನಮ್ದು ಯಾವಾಗಲೂ ಬಿ ಜೆ ಪಿ ಮೇಡಮ್. ಮತ್ತು ಮೋದಿ ನೋಡಿರಿ, ಅವೆಲ್ಲ ನಮಗೇನು ಅನುಕೂಲ ಇಲ್ಲರಿ ಮೇಡಮ್. ಹ್ಞೂ, ಅವೆಲ್ಲ ಇವ್ರಿಗೆ ಅನುಕೂಲ ಅದಾರೆ. ಹ್ಞೂ, ಬಿ ಜೆ ಪಿ ರೀ. ಕಾಂಗ್ರೆಸ್ ಕಾಂಗ್ರೆಸ್ ನಕ್ಕಿ ಗ್ಯಾರಂಟಿ ರೀ, ಫಿಕ್ಸ್. ಹಾಂ, ಯಾವುದು ರೀಸನ್ ಏನು? ಕಾಂಗ್ರೆಸ್ ಗೌರ್ಮೆಂಟ್ ಒಳ್ಳೇದೈತಲ್ಲ ಕರ್ನಾಟಕದಾಗ, ಫ್ರೀ ಯೋಜನೆ ಎಲ್ಲ ಕೊಟ್ಟಾರ. ಫ್ರೀ ಅಂತ ಅಲ್ಲ, ಬಿ ಜೆ ಪಿ ನೋಡಿದ್ರೆ ಕಾಂಗ್ರೆಸ್ ಒಳ್ಳೇದು, ಅದಕ್ಕೆ ಕಾಂಗ್ರೆಸ್ ಬರ್ತದೆ 100%. ಓ, ಕಾಂಗ್ರೆಸ್ ಈ ಬಾರಿ ಯಾರಿಗೆ ಸಪೋರ್ಟ್ ಮಾಡೋರು ಸರ್, ಬಿ ಜೆ ಪಿನಾ ಕಾಂಗ್ರೆಸ್? ಬಿ ಜೆ ಪಿ ರೀ. ಹಾಂ, ಬಿ ಜೆ ಬಿ ಜೆ ಪಿ ಅಂತಂದ್ರೆ ಒಳ್ಳೆ ಅಭಿವೃದ್ಧಿ ಐತೆ ರೀ ಪಕ್ಷ. ಮತ್ತು ಇಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂಥ ರಮೇಶ್ ಜಾರಕಿಹೊಳಿ ಅವರ ಅಭಿವೃದ್ಧಿ ಗೋಕಾಕುರ ಅಥವಾ ಕ್ಷೇತ್ರ ಆಗಲಿ ರೀ, ಯಾವತ್ತಲೂ ಇದನ್ನೈತೆ ರೀ. ಮತ್ತು ಇದನ್ನಾಗಿ ಮಾಡ್ತಾರೆ ರೀ, ಏಕದಮ್ ಕೆಲಸ ರೀ ಎಲ್ಲ ಅಭಿವೃದ್ಧಿ ಪರ ಒಂದು ಸ್ವಲ್ಪ ಹೆಚ್ಚು ಮಹತ್ವ ಕೊಡ್ತಾರೆ ರೀ. ಎಲ್ಲರದು ಏನೈತಿ ಏನಿಲ್ಲ ಎಲ್ಲರದು ಅಹವಾಲನ್ನು ಎಲ್ಲ ಸ್ವೀಕರಿಸಿ ಮಾಡ್ತಾರೆ. ಏನು ವರ್ಕೌಟ್ ಆಗಂಗಿಲ್ಲ ರೀ, ಎಲ್ಲ ಜನದ್ರದನ್ನ ತೊಗೊಂಡ ಅಲ್ಲಿ ಜನರಿಗೇನ ಪುಕಟ್ ಕೊಡತ್ತಾರೆ ರೀ. ಅವ್ರದ್ದಂಥ ಏನು ಒಂದು ಕ್ಷಮಿತ ಅನ್ನೋದು ಇಲ್ಲ. ನಮಗೆ ಬಿ ಜೆ ಪಿನೇ ಅನ್ನಿಸ್ತೆ, ಯಾಕಂದರೆ ಯುವಕರಿಗೆ ಮೋದಿಜಿಯವರಿಂದ ಭಾಳ ಹೆಲ್ಪ್ ಆಗಿದೆ. ಮತ್ತು ಯುವಕರಿಗೆ ಉದ್ಯೋಗ ನೋಡ್ತಾ ಇದ್ದಾರೆ ಮೋದಿಜಿಯವರು. ಆಗ್ಬೋದು ಬಿ ಜೆ ಪಿ ಇದ್ವಿ ಮೋದಿ ಮೋದಿಯವ್ರಿಗೆ ನೋಡೋರು. ನಮ್ಮ ಕ್ಯಾಂಡಿಡೇಟನ್ನ ಚಲೋ, ನಮ್ಮ ಶಾಸಕರ ಏಕದಮ್ಮ ಉತ್ತಮ, ನಮ್ಮೆಲ್ಲ ಕೆಲಸಗಳು ಮಾಡಿದ್ದಾರೆ ನಮ್ಮ ಶಾಸಕರ ರಮೇಶ್ ಜಾರಕಿಹೊಳಿ, ಬಲಜನ್ ಜಾರಕಿಹೊಳಿ. ಬಿ ಜೆ ಪಿ ಇದನ್ನ ನಾವು ಬಿ ಜೆ ಪಿನ ಮಾಡ್ತೀವಿ. ಯಾರಿಗೆ ಸಪೋರ್ಟ್ ಮಾಡೋರು, ಬಿ ಜೆ ಪಿನಾ ಕಾಂಗ್ರೆಸ್? ನಾವು ಬಿ ಜೆ ಪಿ ಸಪೋರ್ಟ್ ಮಾಡ್ತೀವಿ ಮೇಡಮ್. ಬಿ ಜೆ ಪಿನ ಯಾಕೆ ಅಂದ್ರೆ ಸರ್, ನಮ್ಮ ಶಾಸಕರು ರಮೇಶ್ ಜಾರಕಿಹೊಳಿ ಇರ್ತಾರೆ ರೀ, ಬಿ ಜೆ ಪಿ MLA ಅವರು. ಆಮೇಲೆ ಮೇಲೆ ಇದು ಮೂರನೇ ಬಾರಿಗೂ ನಾವು ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿಯಾಗಿ ನೋಡ್ಬೇಕಂತ ಇಷ್ಟ ಇದೆ ಸರ್. ಅದಕ್ಕೆ ಜಗದೀಶ್ ಶೆಟ್ಟರ್ ಅವ್ರಿಗಿಂತ ಮೋದಿ ಅವ್ರಿಗೆ ಶೆಟ್ಟರ್ ಅವರು ಬೇಕು ಮೇಡಮ್. ನಮ್ಮ ಲಿಂಗಾಯತ್ ಕಮ್ಯುನಿಟಿ ಅವ್ರು ಆಗ್ತಾರೆ, ಹಾಗೆ ಮತ್ತು ನಮ್ಮ ರಮೇಶ್ ಜಾರಕಿಹೊಳಿ ಅವರು ಬಾಲಚಂದ್ರ ಜಾರಕಿಹೊಳಿ ಸಪೋರ್ಟ್ ಮಾಡಿದ್ದಾರೆ.
ಮತ್ತು ಅವರು ನಮಗೆ ಮಾಜಿ ಸಿ ಎಮ್ ಕೂಡ ನಮ್ಮ ರಾಜ್ಯಕ್ಕೆ, ಮತ್ತು ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕಾಗತ್ತೆ. ನಾವು ಬಿ ಜೆ ಪಿ ಮಾಡ್ತೀವಿ. ನಾವು ಕಾಂಗ್ರೆಸ್ ಅವ್ರೆಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಾರೆ, ಅವೆಲ್ಲ ಅನುಕೂಲ ಆಗ್ತಿದ್ರು? ಅದು ಗ್ಯಾರಂಟಿ ಕೊಟ್ಟಿದ್ದಾರೆ ಮೇಡಮ್, ಆದರೆ ಮಹಿಳೆಯರಿಗೆ ಗ್ಯಾರಂಟಿ ಕೊಟ್ಟಿದ್ದಾರೆ. ನಮ್ಮ ಪುರುಷರಿಂದ ಅವರು ತೆರಿಗೆನ ಹೆಚ್ಚಿಗೆ ಮಾಡಿ ತುಂಬಿಸ್ಕೋತಾ ಇದ್ದಾರೆ. ನಮ್ಮ ದುಡ್ಡನ್ನೇ ನಮ್ಗೆ ಕೊಡ್ತಾ ಇದ್ದಾರೆ, ಅವ್ರೇನು ತಮ್ಮ ಬೊಕ್ಕಸದಿಂದ ಏನು ಕೊಡ್ತಾ ಇಲ್ಲ. ನಮ್ಮ ಏನು ನಾವು ತೆರಿಗೆ ತುಂಬ್ತೀವಲ್ಲ ಅದನ್ನೇ ಕೊಡ್ತಾ ಇದ್ದಾರೆ ರಿಪೀಟು. ಮತ್ತು ಹೀಗಾಗಿ ನಾವು ಮೇಲೆ ನಮ್ಮ ದೇಶನೂ ನೋಡಬೇಕಾಗತ್ತೆ, ದೇಶ ಸದೃಢ ಆಗಬೇಕಾದ್ರೆ. ಮತ್ತು ನಾವು ನರೇಂದ್ರ ಮೋದಿಯವ್ರಿಗೆ ಸಪೋರ್ಟ್ ಮಾಡಬೇಕಾಗತ್ತೆ. ಮೋದಿಯವ್ರಿಗೆ ನೋಡಿ ಮತ್ತು ನಮ್ಮ ರಮೇಶ್ ಜಾರಕಿಹೊಳಿ ಆದೇಶದಿಂದ ನಾವು ಬಿ ಜೆ ಪಿನೇ ಸಪೋರ್ಟ್ ಮಾಡ್ತೀವಿ. ಮತ್ತು ನಮ್ಮ ಎಮ್ ಎಲ್ ಸಿ ಅವರು ಲಕ್ಕನ್ ಜಾರಕಿಹೊಳಿ ಇದ್ದಾರೆ, ಅವರು ಆದೇಶದಂತೆ ನಾವು ಬಿ ಜೆ ಪಿನೇ ಮಾಡ್ತೀವಿ. ಸಪೋರ್ಟ್ ಮಾಡೋರು ಬಿ ಜೆ ಪಿನೋ ಕಾಂಗ್ರೆಸ್? ನಾವು ಬಿ ಜೆ ಪಿ ಮಾಡೋರಿ. ಹೌದು, ಬಿ ಜೆ ಪಿನ ಒಳ್ಳೆ ದೇಶದಿಂದೆಲ್ಲ ಚಲೋ ಮಾಡಿರ್ತಾರಲ್ಲ, ದೇಶಕ್ಕೆ ಉದ್ಧಾರ ಮಾಡಿತ್ತಂದ್ರೆ ಅವ್ರಿಗೆ ಮಾಡ್ಬೇಕಲ್ಲ. ನಾವು ಬಿ ಜೆ ಪಿ ಸಪೋರ್ಟ್, ಮೋದಿ ಬೇಕು ನಮಗೆ. ನಾವು ಬಿ ಜೆ ಪಿ ರೀ. ಏನು ಈಗೇನು ಹೇಳಿದ್ರಿ? ಬಿ ಜೆ ಪಿ ಸ್ವಲ್ಪ ಚಲೋ ಐತ್ರದ ನಮ್ದು ಬಿ ಜೆ ಪಿ. ಬಿ ಜೆ ಪಿ ಅಭಿವೃದ್ಧಿ ಆಗತೈತ್ರಿ. ಈಗ ಏನು ಕಾಂಗ್ರೆಸ್ ನಮ್ಗೆ ಶೀರ್ಷಿಕ ಅಲ್ಲ ಕುಂಡಾಕ ಕಾಂಗ್ರೆಸ್ದವ್ರು ಬಂದು ಕೇಚ ಆಗಿಲ್ಲ ಆಗಿಲ್ಲ ಆಗಿಲ್ಲ. ಕಾಂಗ್ರೆಸ್ ರೀ, ಕಾಂಗ್ರೆಸ್ ರೀ. ಇಲ್ಲ ರೀ, ನಾವು ಫಸ್ಟಿಂದ ಕಾಂಗ್ರೆಸ್ ಕಮ್ಮ. ಮಸ್ತ್ ರೀ, ಈ ಬಾರಿ ಯಾರಿಗೆ ಸಪೋರ್ಟ್ ಮಾಡೋರಿ, ಬಿ ಜೆ ಪಿನ ಕಾಂಗ್ರೆಸ್? ಈ ಬಾರಿ ಬಿ ಜೆ ಪಿನ ರೀ. ಬಿ ಜೆ ಪಿ ಯಾಕಂದ್ರೆ ಈಗಾಗಲೇ ನೋಡತ್ತೀರಿ ದೇಶದ ಈ ಗ್ಯಾರಂಟಿಗಳಿಂದ ಏನಾಕೈತಿ, ಆರ್ಥಿಕವಾಗಿ ರಾಜ್ಯ ಒಂದು ಅಧೋಗತಿಗೆ ಹೋಗೈತಿ. ಅದಕ್ಕೆ ಈ ಗ್ಯಾರಂಟಿ ಸರ್ಕಾರನ ಗ್ಯಾರಂಟಿ ಮನಿ ಕಳಿಸಿ ನರೇಂದ್ರ ಮೋದಿ ಅಂತ ಗ್ಯಾರಂಟಿ ಅಂತ ಬೇಕಾಗಿತ್ತು ನಮಗೆ, ದೇಶವನ್ನು ಆರ್ಥಿಕವಾಗಿ ಸುಭದ್ರ ಮಾಡಬೇಕಾಗಿತ್ತು. ಅದಕ್ಕೆ ನಾವು ನರೇಂದ್ರ ಮೋದಿಯವ್ರನ್ನ ಆಯ್ಕೆ ಮಾಡೋರ. ಮೊದಲನೇದು ಅಭ್ಯರ್ಥಿ ಯಾರು ಹಾಕಲಿ, ಭಾಳ ಮಂದಿ ಹೇಳ್ತಾರೆ ಹೊರಗಿನ ಅಭ್ಯರ್ಥಿ ಹಾಕ್ಯಾರಂತೇಳಿ, ಹೊರಗೆ ಒಳಗೆ ಏನಿಲ್ಲ ರೀ, ಎಲ್ಲ ಅಭ್ಯರ್ಥಿ ಹೊರಗಿನ ಅದಾವೆ. ಕಾಂಗ್ರೆಸ್ ಅದು ಒಳಗಿಂದಲ್ಲ ರೀ, ಅವರು ಕೆನರಾ ಮತಕ್ಷೇತ್ರದಿಂದ ಬಂದವ್ರೆ, ಇವರು ಧಾರವಾಡದಿಂದ ಬಂದವ್ರೆ, ಅದಕ್ಕೇನು ಸಂಬಂಧ ಇರೋದಿಲ್ಲ. ನಾವು ಈ ಸಲ ಮೋದಿಯವ್ರು ನೋಡಿ ಮತವನ್ನು ಬಿ ಜೆ ಪಿಗೆ ಕೊಡ್ತವ್ರಿ. ಇಲ್ಲರಿ, ಗ್ಯಾರಂಟಿ ಏನೈತಿ ಅದೆಲ್ಲ ಮುಖಕ್ಕೆ ಅದೇನತ್ತಾರಲ್ಲ, ಮನುಷ್ಯನ ಹುಚ್ಚು ಮಾಡೋಕೆ ಎಲ್ಲ ಗ್ಯಾರಂಟಿ ಯೋಜನೆ ತಂದಾರೆ ಅವರು, ಯಾರಿಗೂ ಪರಿಣಾಮಕಾರಿಯಾಗಿ ಇವರು ಇನ್ನೂ ಮಟ್ಟ ಕೊಡೋಕ್ಕಾಗಿಲ್ಲ. ಈಗ ನೋಡಿರಿ, 10 ಕಿಲೋ ಅಕ್ಕಿ ಕೊಡ್ತಾನಂತ ಬಂದವ್ರು, ಅವ್ರು 1 ಕಿಲೋನ ಅಕ್ಕಿ ಕೊಟ್ಟಿಲ್ಲ. ಬಿ ಜೆ ಪಿ ಅವ್ರ ಮೇಲೆ ಹಾಕಾರ ಅವ್ರು 5 ಕಿಲೋದ ರೊಕ್ಕ ಕೊಡಾಕ್ತಾರೆ ಇಷ್ಟ, ಅದು ಏನು ರೀ 1 ತಿಂಗಳು ಹಾಕಾರು 2 ತಿಂಗಳು ಹಾಕೋದಿಲ್ಲ. ಹೀಗಾಗಿ ಗ್ಯಾರಂಟಿ ಯೋಜನೆ ಸಂಪೂರ್ಣ ವಿಫಲ ಆಗೈತಿ. ಈ ಬಾರಿ ಗ್ಯಾರಂಟಿ ಯಾವುದಾದ್ರೆ ಅದು ಮೋದಿ ಗ್ಯಾರಂಟಿ ಮಾತ್ರ ನಾವು ನೋಡವ್ರಿ ಈ ಸಲ ಬಿ ಜೆ ಪಿ ರೀ. ನರೇಂದ್ರ ಮೋದಿ ಅವರ ಆಡಳಿತ ನೋಡಿರಿ, ಮತ್ತು ನಮ್ಗೆ ಇಲ್ಲಿ ಗ್ಯಾರಂಟಿಗಳು ಯಾವೂ ಇದಾಗಿಲ್ಲ ರೀ, ಬರೋಬ್ಬರ ಆಗಿಲ್ಲ ರೀ. ಹೀಗಾಗಿ ಬಿ ಜೆ ಪಿಗೆ ನಮ್ಮ ಮತ ನಾವು ಮೋದಿ ರೀ. ಹಾಂ, ಕ್ಯಾಂಡಿಡೇಟ್ ಏನೇನು ಇಂಪಾರ್ಟೆಂಟ್ ಇಲ್ಲ. ಮತ್ತು ವಯನಾಡ್ಗೆ ಹೋಗಿ ನಿಲ್ತಂದ್ರೆ ನಮ್ಮ ಮತ್ತು ಅವ್ನು ಲೋಕಲ್ ಅಲ್ಲ, ಅವರು ರಾಹುಲ್ ಗಾಂಧಿ ಅಲ್ಲ, ಅವಂಗೂ ಹಾಕಬಾರ್ದಂಗೆ ಅವ್ರು ಕೋಟ. ಹೌದು, ಅದಕ್ಕೆ ನಾವು ಏನೈತಿ ಬಿ ಜೆ ಪಿ ಮೋದಿ. ಎಸ್ ಎಸ್ ಕೆ ಸಮಾಜ ಅಲ್ಲ ಬಿ ಜೆ ಪಿನೇ ರೀ. ಏ ಸಮಾಜ ಹೇಳಬೇಕು, ಯಾಕಂದ್ರೆ ನಮ್ಮ ಸಮಾಜ ಐತಲ್ಲ ದೊಡ್ಡದು. ಹ್ಞೂ, ನಾವು ಎಸ್ ಎಸ್ ಕೆ ಸಮಾಜ ಅಲ್ಲ, ಬಿ ಜೆ ಪಿನೇ ಹಾಕೋರು. ಬಿ ಜೆ ಪಿನ ಹಾಕ್ತಾರೆ. ಹೌದಾ? ಓಕೆ. ಯಾಕಂದ್ರೆ ನೋಡಿರಿ, ಮ್ಯಾಲೆ ನೋಡ್ಬೇಕಾಗಿತ್ತಲ್ಲ ನಾವು ಮೋದಿಯವ್ರ ಸರ್ಕಾರ ಏನು ಮಾಡ್ಬೇಕಾಗಿತ್ತು, ಅವ್ರಿಗೆ ಸಪೋರ್ಟ್ ಮಾಡ್ಬೇಕಾಗಿತ್ತು. ಏನು ಪಾಡಮ್ ನೀವೇನು ನಿಮ್ಮ ಮೋದಿ ನಮಗೆ ಬಿ ಜೆ ಪಿಗೋ ಕಾಂಗ್ರೆಸ್ಗೋ? ನಾವು ರೀ ಇವಾಗ ನೋಡ್ರಿ, ಯಾವ ಈಗ ರೊಕ್ಕ ಬಿಡ್ಸಾತಾರ ಅವ್ರು ಎಲ್ಲರಿಗೂ ಸಹಾಯ ಆಗಿದ್ದಾರೆ ಬಡಬಗ್ರಿ. ಹಾಂ, ಓ ಹೆಣ್ಮಕ್ಳು 8,000 ರೂಪಾಯಿ ಬಿಟ್ಟಿದ್ದಾರೆ, ಬಸ್ ಫೀ ಮಾಡಿದಾರೆ, ಮತ್ತೇನು ಬೇಕು ಅಟೋ ಸಾಕು ನಮಗೆ. ಬಸ್ ಯಾರು ಪುಕ್ಸೈಟ್ ಮಾಡ್ತಾರೆ, ರಾಜಕೀಯ ಆಳಾರ ಯಾರೂ ಮಾಡಿಲ್ಲ. ಇಂದಿರಾ ಗಾಂಧಿ ಸಹಿತ ಮಾಡಿಲ್ಲ. ನಮ್ಮ ಅಪ್ಪ ಆಗಿದ್ದೇವೆ 70 ವಯಸ್ಸು ಮಂಗಳನ. ಹಾಂ,